ಈಗ ನಾನು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ದಾಗ, ಮಂಗಳೂರಿಗೆ ಹೋಗಿದ್ದಾಗ ಬಹಳ ಜನ ಮಾಧ್ಯಮದವರು ಬಂದು ನಾನು ಕೇಳಿದ್ರು, ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ, ಇದು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ದೊಡ್ಡದು ಮಾಡಿಕೊಂಡು ವಿಶೇಷವಾಗಿ ಹೆಚ್ಚಾಗಿ ಬಜರಂಗ ದಳದವರು ಮಾಡ್ತಾ ಇದ್ದಾರೆ ಅಂತ ಅನೇಕ ಕಡೆಗಳು ನಡೆದಿದೆ, ಸುಮಾರು 12 ಕಡೆಗಳಲ್ಲಿ ನಡೆದಿದೆ. ಮೊನ್ನೆ ಜಲೀಲನ ಒಂದು ಮರ್ಡರ್ ಕೂಡ ಆಗಿದೆ, ಸುರತ್ಕಲ್ ವ್ಯಾಪ್ತಿನಲ್ಲಿ ಮರ್ಡರ್ ಕೂಡ ಆಗಿದೆ. ಅದಕ್ಕಿಂತ ಹಿಂದೆ ಅದೇ ಜಾಗದಲ್ಲಿ ಒಂದು ಮರ್ಡರ್ ಆಗಿತ್ತು, ಇದು ಮತ್ತೆ ಆಗಿದೆ. ಅದು ಮುಖ್ಯಮಂತ್ರಿಗಳು ಹೋದಾಗಲೇ ಆಗಿದೆ. ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋದಾಗ ಹೋದ ಸಾರಿನೂ ಮರ್ಡರ್ ಆಗಿತ್ತು, ಈ ಸಾರಿನೂ ಮರ್ಡರ್ ಆಗಿದೆ. ಇದು ಕೊನೆ ಯಾವಾಗ? ಸಿ, ಈ ಪೊಲೀಸ್ಗಿರಿ, ನೈತಿಕ ಪೊಲೀಸ್ಗಿರಿನ ವಿತ್ ಹೈರನ್ ಹ್ಯಾಂಡ್ ಹತ್ತಿಕ್ಕದೇ ಹೋದರೆ, ಅದು ನಿಲ್ಲಿಸದೇ ಹೋದರೆ ಇದು ಮುಂದುವರಿತಾ ಇರ್ತದೆ. ಮತ್ತು ಮುಖ್ಯಮಂತ್ರಿಗಳು ಪ್ರಚೋದನಾತ್ಮಕವಾದಂಥ ಹೇಳಿಕೆ ಕೊಟ್ಟಿರ್ತಾರೆ, ಯಾವಾಗಲೂ ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗ್ತದೆ ಅಂತ ಹೇಳೋದು, ಆಕ್ಷನ್ ಇದ್ದಾಗ ರಿಯಾಕ್ಷನ್ ಆಗಿ ಆಗ್ತದೆ. ಈ ಥರ ಅದನ್ನು ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಡೋದ್ರಿಂದ ಇವು ನಿಲ್ಲಿಕ್ಕೆ ಎಲ್ಲಿ ನಿಲ್ತವೆ? ಇವು ಏನು, ಇವರೇನು ಪೊಲೀಸ್ನವ್ರು ಯಾಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ಕಾನೂನಿನ ಕೈಗೆತ್ತಿಕೊಳ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ರೆ ಇದು ಕೊನೆ ಎಲ್ಲಿದೆ? ಇದಕ್ಕೆ ಉತ್ತೇಜನ ಕೊಡೋದಾದರೆ ಎಲ್ಲಿ ನಿಲ್ತದೆ? ಆಮೇಲೆ ಮುಖ್ಯಮಂತ್ರಿಗಳು ಒಂದು ಕಡೆ ಮರ್ಡರ್ ಆದರೆ ಪರಿಹಾರ ಕೊಡ್ತಾರೆ, ಇನ್ನೊಂದು ಕಡೆ ಮುಸಲ್ಮಾನ್ ಕೊಲೆ ಆದರೆ ಅದಕ್ಕೆ ಪರಿಹಾರ ಕೊಡಲ್ಲ. ಈ ತಾರತಮ್ಯ ಯಾಕೆ? ಸರ್ಕಾರದ ದುಡ್ಡು ಒಂದು ಪರಿಹಾರ ಕೊಡುವಾಗ ಇವ್ರಿಗೂ ಕೊಡಬೇಕು ಪರಿಹಾರನ. ನೀವು ಅವ್ರಿಗೆ ಕೊಡಬೇಡಿ ಅಂತ ನಾನು ಹೇಳಲ್ಲ, ಕೊಡಿ, ಅವ್ರಿಗೆ ಪರಿಹಾರ ಕೊಡಿ, ಆದರೆ ಇವ್ರಿಗೆ ಯಾಕೆ ಕೊಡಲ್ಲ? ಕೆಲವರಿಗೆ ಯು ಎ ಪಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅದರಲ್ಲಿ ಕೆಲವರಿಗೆ ಹಾಕೋದು, ಇವ್ರ ಮೇಲೆ ಹಾಕೋದಿಲ್ಲ. ನಾನು ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಜಲೀಲ್ ಇದೆಯಲ್ಲ, ಅಪರಾಧಿಗಳು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ, ಅವರು ಆ ಕೇಸ್ನಲ್ಲೂ ಕೂಡ ಯು ಎ ಪಿ ಯು ಎ ಪಿ ಎ ಯು ಎ ಪಿ ಎ ಯು ಎ ಪಿ ಎ ಅದರಲ್ಲಿ ಹಾಕಿ ಕೇಸ್ ಹಾಕಿ ಕಠಿಣವಾದಂಥ ಕ್ರಮಗಳು ತಗೊಳ್ಳಿ. ಮತ್ತು ಶಾಂತಿ ನೆಲೆಸಬೇಕು ಅಂದರೆ ಹೆಂಗೆ ನೆಲೆಸುತ್ತೆ? ನೆಮ್ಮದಿ ನೆಲೆಸಬೇಕು ಅಂದರೆ ಹೆಂಗೆ ನೆಲೆಸುತ್ತೆ? ಕರಾವಳಿ ಪ್ರದೇಶದಲ್ಲಿ ಇವು ಹೆಚ್ಚಾಗ್ತಾ ಇದ್ದಾವೆ. ದಯಮಾಡಿ ನಾನು ಸರ್ಕಾರಕ್ಕೆ ಸೂಚಿಸ್ತೇನೆ, ಇದಕ್ಕೆ ಕಠಿಣವಾದ ಕ್ರಮ ತಗೊಳ್ಳದೆ ಹೋದರೆ ಯಾರ್ಯಾರು ಕಾನೂನಿನ ಕೈಗೆ ತಗೋತಾರೆ, ಮೊರಲ್ ಪೊಲೀಸ್ಗಿರಿ ಹೆಸರಿನಲ್ಲಿ ತಗೋತಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಅವ್ರಿಗೆ ಕೆಲವ್ರನ್ನ ಬೆಳಿಗ್ಗೆ ಮಾಡ್ತಾರೆ, ಸಾಯಂಕಾಲ ಬಿಟ್ಬಿಡ್ತಾರೆ. ಸೊ ಅದರ ಉಪಯೋಗ ಏನಾಗ್ತದೆ? ಅದಕ್ಕೋಸ್ಕರ ಕೂಡಲೇ ಇದನ್ನು ಜಲೀಲ್ ಕೇಸ್ನಲ್ಲಿ ಏನು ಆಗಿದೆ ಅದನ್ನು ಯು ಎ ಪಿ ಎಗೆ ಮಾಡಿ ಮಾಡಿ ಮಾಡಬೇಕು. ಮತ್ತು ಅವರಿಗೆ ಪರಿಹಾರನೂ ಕೂಡ ಕೊಡಬೇಕು. ಹೇಗೆ ಬೇರೆ ಕೇಸ್ಗಳಲ್ಲಿ ಪರಿಹಾರ ಕೊಟ್ಟಿದ್ದೀರಿ, ಅದೇ ರೀತಿ ಈ ಕೇಸ್ನಲ್ಲೂ ಕೂಡ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು. ಕೂಡಲೇ ಅಪರಾಧಿಗಳನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯು ಎ ಪಿ ಎನಲ್ಲಿ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರಿಗಾದರೂ ಇಂಥ ಸೆಕ್ಷನ್ ಕೆಳಗನೆ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿ ಅಂತ ಹೇಳೋಕ್ಕೆ ಆಗುತ್ತೆ ಅಂತೇಳಿ ಅವ್ರು ತಿಳ್ಕೊಂಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದು ನಾವು ಮಾಡೋಕ್ಕೆ ಬರಲ್ಲ. ಯಾವ್ಯಾವ ಪ್ರಕರಣ, ಒಂದು ನಿಮಿಷ ದೇಶಪಾಂಡೆಯವರೇ, ಯಾವ್ಯಾವ ಪ್ರಕರಣಗಳಲ್ಲಿ ಪೊಲೀಸ್ನವರು ಲಾಯಕ್ಕಾದ ಸೆಕ್ಷನ್ಗಳು ಹಾಕಬೇಕೋ ಹಾಕಿರ್ತಾರೆ, ಅದ್ರ ಪ್ರಕಾರ ಅವರು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಆ್ಯಕ್ಷನನ್ನು ಇನಿಷಿಯೇಟ್ ಮಾಡಿರ್ತಾರೆ. ಎರಡನೇದು ಪರಿಹಾರ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೂಡ ಎಲ್ಲ ಕ್ರಿಮಿನಲ್ಸ್ಗೂ ಪರಿಹಾರ ಕೊಡಲಿಕ್ಕಾಗಲ್ಲ. ಸಂತ್ರಸ್ತರೇ ಬೇರೆ, ಕ್ರಿಮಿನಲ್ಸೇ ಬೇರೆ. ನಿಮ್ಗೆ ಹೇಳ್ಬಿಡ್ತೀವಿ ಸರ್, ಸಂತ್ರಸ್ತರು ಯಾರು ಇದ್ರೆ ಸರ್ಕಾರ ಅವ್ರಿಗೆ ಪಾಪ ಅನ್ಬೇಕು, ಪರಿಹಾರ ಕೊಡಬೇಕು. ಇಫ್ ಸಂಬಡಿ ಈಸ್ ಆಲ್ರೆಡಿ ಇನ್ವಾಲ್ವ್ ಇನ್ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂಡ್ ಪಾಪ ಎಂಡ್ ಆಗಿದ್ರೆ ಅವರಿಗೆಲ್ಲ ನಾವು ಕೊಡೋಕ್ಕಾಗಲ್ಲ. ಈ ಕೇಸಲ್ಲಿ ನಿಜವಾಗಿ ಸಂತ್ರಸ್ತಿದ್ರೆ ಅದನ್ನು ಪರಿಗಣಿಸ್ಬೇಕು ಅಂತ ನಾನು ಸನ್ಮಾನ್ಯ ಗೃಹಮಂತ್ರಿಗಳಿಗೆ ಬೇಡ್ತೇನೆ. ಮತ್ತು ಈಗೇನು ಖಾದರ್ ಅವರು ರೈಸ್ ಮಾಡಿದ್ದಾರೆ,
ಈ ಮೊರಲ್ ಪೊಲೀಸೋ ಇಮ್ಮಾರಲ್ ಪೊಲೀಸೋ ನನಗೆ ಗೊತ್ತಿಲ್ಲ. ಅದು ಅಲ್ಲಲ್ಲ, ನೀವು ಅದು ಮಾರಲ್ ಪೊಲೀಸ್ ಅನ್ನೋ ಹೆಸರಲ್ಲಿ ಇಮ್ಮಾರಲ್ ಆಕ್ಟಿವಿಟಿ ಆಗ್ತಾ ಇದ್ರೆ ಅದಕ್ಕೆ ಸರ್ಕಾರ ಖಂಡಿತವಾಗಿ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಾವು ಯಾರಿಗೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ, ನೀವು ಹೋಗಿ ಏನ್ ಬೇಕೋ ಮಾಡ್ಕೊಂಬರ್ಬೋದು ಸರ್ಕಾರ. ಸರ್ಕಾರ ಇಲ್ಲ ಸರ್, ಆಗಿದ್ರೆ ಕ್ರಮ ಜರುಗಿಸ್ತೇವೆ. ಪೊಲೀಸ್ ಇಸ್ ಪೊಲೀಸ್, ದೇರ್ ಕೆನಾಟ್ ಬಿ ಅನ್ ಅಡಿಷನಲ್ ಕ್ವಾಲಿಫಿಕೇಶನ್ ಫಾರ್ ಪೊಲೀಸ್. ಮಾರಲ್ ಪೊಲೀಸ್ ಅಂತ ಹೊಂದಿರೋಕ್ಕಾಗಲ್ಲ, ನಮ್ಮ ಪೊಲೀಸ್ ಇಟ್ ಸೆಲ್ಫ್ ಇಸ್ ಮಾರಲ್. ಹಾಗಾಗಿ ಇಂಥ ಏನಾದ್ರು ಘಟನೆ ಬಂದರೆ ರೆಗ್ಯುಲರ್ ಪೊಲೀಸ್ನವರು ಇದನ್ನೆಲ್ಲದನ್ನ ನೋಡಬೇಕಾಗುತ್ತೆ. ಯಾವುದೇ ಮಾರಲ್ ಪೊಲೀಸ್ಗಿರಿಗೆ ನಾವು ಸಹಾಯ ಮಾಡಿಲ್ಲ, ಅದ್ರ ಬೆನ್ನೆಲುಬಾಗಿ ನಿಲ್ಲೋದಿಲ್ಲ ಅಂತ ಹೇಳಿ ಮಾನ್ಯ ಗೃಹ ಮಂತ್ರಿಗಳ ಇದಕ್ಕೆ ಇದನ್ನೆಲ್ಲ ತರ್ತೀನಿ.